ಈಗ ಅವರೇ ಸ್ವತಃ ಅವರ ತೀರ್ಮಾನನ ಪ್ರಕಟ ಮಾಡಕ್ಕೆ ಸರ್ವ ಸ್ವತಂತ್ರ ಇದ್ದಾರೆ. ಈಗಾಗಲೇ ಸಾಕಷ್ಟು ಜಿಲ್ಲೆಯ ಹಲವಾರು ಮುಖಂಡರ ಜೊತೆ ಚರ್ಚೆ ಮಾಡಿ, ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಅವ್ರನ್ನ ತೀರ್ಮಾನಕ್ಕೆ ಬಂದಿದೆ. ಅವ್ರ ನಿರ್ಧಾರನ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ 12 ಗಂಟೆಗೆ ಪ್ರಕಟ ಮಾಡ್ತಾರೆ. ಏನಿಲ್ಲ, ನಮ್ಮ ಜೊತೆ ಏನಿಲ್ಲ, ಜನ ನಾವೆಲ್ಲ ಮಾತನಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಗೆ ರಾಷ್ಟ್ರೀಯ ಒಂದು KPCC ಅಧ್ಯಕ್ಷ ಒಂದು ನಿರ್ಲಕ್ಷಿಸ್ತಾನ. ಏನಿವತ್ತು ಶರತ್ ಬಚ್ಚೇಗೌಡರು BJP ಬಂಡಾಯವಾಗಿ ಗೆದ್ದಂಥ ಮನೆಗೆ ಹೋಗಿ ಕಾಂಗ್ರೆಸ್ಗೆ ಆಹ್ವಾನ ಮಾಡ್ತಕ್ಕಂಥ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಬಂಡಾಯವಾಗಿ ನಿಂತಿದ್ದಂಥ ಸಂಸದರನ್ನ, ನಮ್ಮ ಸಂಸದರನ್ನ ಇವತ್ತು ಆಹ್ವಾನ ಮಾಡದಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೂ ನೋವಾಗುತ್ತೆ. ನಾವು ಕೂಡ 20-25 ವರ್ಷ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹುಡುಗರು, ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಹಿಡಿದು ಯುವ ಕಾಂಗ್ರೆಸ್ಸಿಂದ ಹಿಡಿದು ಹಲವಾರು ರೀತಿಯಲ್ಲಿ ಕಾಂಗ್ರೆಸ್ಸಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು. ನಾನು ಕೂಡ ಅಂಬರೀಷ್ ಅವರ ಅನುಯಾಯಿಯಾಗಿ ಅಂಬರೀಷ್ ಅಣ್ಣವ್ರ ಜೊತೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥವನೇ. ಆದರೆ ಇವತ್ತು ಶರತ್ ಬಚ್ಚೇಗೌಡರು ಹೊಸಕೋಟೆಯಲ್ಲಿ ಇದೇ ರೀತಿ BJP ಅವರು ಟಿಕೆಟ್ ಕೊಡದೇ ಇದ್ದಾಗ ಅವರು ಪಕ್ಷೇತರವಾಗಿ ನಿಂತು ಗೆಲ್ತಾರೆ, ಅವ್ರ ಮನೆಗೆ ಹೋಗಿ ಕಾಂಗ್ರೆಸ್ಗೆ ಸ್ವಾಗತ ಮಾಡ್ತಕ್ಕಂಥ DK ಶಿವಕುಮಾರ್ ಅವರು, ನಮ್ಮ ಸಂಸದರಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ನಾವು ಪಕ್ಷೇತರವಾಗಿ ನಿಂತು ಗೆದ್ದಂಥ ಸಂದರ್ಭದಲ್ಲಿ ಅವ್ರು ಆಹ್ವಾನ ಮಾಡ್ಬೋದಿತ್ತಲ್ವಾ, ಬನ್ನಿ ನಮ್ಮ ಪಕ್ಷಕ್ಕೆ ಅಂತ. ಅದು ಎಲ್ಲ ಒಂದು ಕಡೆ ಅವರ ನಿರ್ಲಕ್ಷಿಸ್ತನ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅವ್ರು ಏನು ತೀರ್ಮಾನ ತೆಗೆದುಕೊಂಡ್ರು, ಸಂಸದರು ಕಾಂಗ್ರೆಸ್ಗೆ ಹೋಗ್ಬೋದು BJP ಹೋಗ್ಬೋದು, ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ನಾವು ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೊಂಡು ಸ್ವಾಗತ ಮಾಡ್ತೀವಿ. ಹೋಗ್ಲೇಬೇಕಲ್ವ ಸರ್, ನಮ್ಮ ನಮ್ಮ ಒಂದು 20-25 ವರ್ಷದ ರಾಜಕಾರಣದಲ್ಲಿ ನಾವು ಅಂಬರೀಷ್ ಮತ್ತು ಅಂಬರೀಷ್ ಅವರ ಅನುಯಾಯಿಗಳಾಗಿ ಬಂದು ನಾವು ಇವತ್ತು ವ್ಯತಿರಿಕ್ತವಾದ ತೀರ್ಮಾನ ತೆಗೆದುಕೊಳ್ಳೋಕೆ ಬರೋದಿಲ್ಲ. ನನಗೆ ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತ ಜಿಲ್ಲೆಯಲ್ಲಿ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ಅಂಬರೀಷ್ ಅವರ ಕುಟುಂಬವನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು, ನಮಗೋಸ್ಕರನೇ ನಾವೆಲ್ಲ ಸಂಸದರು ನಮ್ಮ ಅಂಬರೀಷ್ ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ತಮ್ಮನ್ನು ನೋಡಬೇಕು ಅಂತೇಳಿ ನಾವು ಕರೆದಾಗ ನಮ್ಮ ಜಿಲ್ಲೆಯ ಜನರ ಮೇಲೆ ಒಂದು ನಂಬಿಕೆ ಇಟ್ಟು ಬಂದಿದ್ದರು. ಅದೇ ರೀತಿ ಜಿಲ್ಲೆಯ ಜನ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಅವ್ರ ಜೊತೆಯಲ್ಲಿ ನಾವು ಇರಬೇಕು, ಅವ್ರಿಗೆ ಶಕ್ತಿ ತುಂಬೇಕಾದ ನಮ್ಮ ಕರ್ತವ್ಯ. ಹಲವಾರು ಜನ ಸಂಪರ್ಕದಲ್ಲಿದ್ದಾರೆ, ಖಂಡಿತ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಎಲ್ಲರೂ ಎಲ್ಲ ರೀತಿಯಲ್ಲೂ ಸುಮಲತಾ ಅಂಬರೀಷ್ ಅವರ ತೀರ್ಮಾನಕ್ಕೆ ಹಂತವಾಗಿ ಬೆಂಬಲ ಸಿಗುತ್ತೆ, ಏನು ತೊಂದರೆ ಇಲ್ಲ. ಖಂಡಿತ ಖಂಡಿತ ಅವರಿಗೆ ಎಲ್ಲರೂ ಬೆಂಬಲವಾಗಿ ನಿಂತ್ಕೋತೀವಿ. ಆ ಥರ ಏನಿಲ್ಲ, ಚರ್ಚೆ ಏನಿಲ್ಲ, ಅವ್ರು ಎಲ್ಲ ರೀತಿಯಲ್ಲೂ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಬಂದಿದ್ದಂಥವರೆಲ್ಲ ಎಲ್ಲಿ ನಮಗೆ ಬೆಲೆ ಮತ್ತು ನೆಲೆ ಇರುತ್ತೋ ಅಲ್ಲಿಗೆ ಸೇರ್ಕೋಬೇಕು ಅಂತಕ್ಕಂಥದ್ದನ್ನ ಅವರಿಗೆ ಸಂಪೂರ್ಣ ಅಧಿಕಾರ ನೀಡಿದ್ವಿ, ಅದನ್ನು ಅವ್ರು ಇವಾಗ ಪ್ರಕಟ ಮಾಡ್ತಾರೆ. ನಾನು ಹೇಳ್ದಲ್ಲ, ಎಲ್ಲಿ ನಿಮ್ ನಮ್ಗೆ ಆತ್ಮ ಗೌರವ ಇರ್ತದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂಗೆ ನಡ್ಕೊಳ್ತಾರೆ, ಮತ್ತೆ ನಮ್ಮ ಅನುಯಾಯಿಗಳನ್ನ ಚೆನ್ನಾಗಿ ನಡ್ಸ್ಕೊಳ್ತಾರೆ, ಅಲ್ಲಿಗೆ ಹೋಗಿ ನೀವು ಅಲ್ಲಿಗೆ ಹೋಗೋಕ್ಕೆ ಸರ್ವ ಸ್ವತಂತ್ರ ಅಂತೇಳಿ ನಾವು ಸಂಪೂರ್ಣ ಅವರಿಗೆ ಇದು ಅಧಿಕಾರವನ್ನು ನೀಡಿದ್ವಿ, ಅದನ್ನ ಅವ್ರು ಇವತ್ತು ಪ್ರಕಟ ಮಾಡ್ತಾರೆ. ಅವ್ರು ಪ್ರಕಟ ಮಾಡೋದನ್ನ ಅತಿ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.